ತುಂಬ ವಿಷಯಗಳು ಜೀವನದಲ್ಲಿ ಅದ್ಭುತ ಪವಾಡ ಸದೃಶ ಅಂತ ತೋರುತ್ತೆ ಈಗ ಅಲ್ಲಿರೋ ಮಲ್ಗೆ ಗಿಡದಲ್ಲಿ ಹೂ ಅರಳುತ್ತಿದೆ ಎಂಥ ಸೊಗಸಾದ ಪರಿಮಳ ಅದ್ಭುತವಾಗಿ ಕಾಣುತ್ತೆ ಆದರೆ ಅದನ್ನು ಮಾಡೋದಕ್ಕೆ ಒಂದು ವಿಜ್ಞಾನ ತಂತ್ರಜ್ಞಾನ ಇದೆ ಹೌದೋ ಅಲ್ವ ಯಾರು ಗಿಡಕ್ಕೆ ಏನು ಬೇಕು ಅಂತ ತಿಳ್ಕೊಂಡು ಸರಿಯಾದ ವಿಷಯಗಳನ್ನು ಮಾಡ್ತಾರೋ ಅಂಥವ್ರ ಗಿಡದಲ್ಲಷ್ಟೇ ತುಂಬ ಹೂವು ತುಂಬ ಪರಿಮಳ ಇರುತ್ತೆ ಅಲ್ವಾ ಹೌದಾ ನಿಮ್ಮ ತೋಟದಲ್ಲಿ ಹೂ ಬೇಕು ಅಂತಿದ್ದರೆ ತೋಟದಲ್ಲಿ ಹೂ ಬೇಕು ಅಂತಿದ್ದರೆ ಏನು ಮಾಡ್ತೀರಾ ಫ್ಲವರ್ ಫ್ಲವ ಫ್ಲವ ಫ್ಲವರ್ ಮೆಡಿಟೇಷನ್ ಹೂವಿನ ಧ್ಯಾನ ಇಲ್ಲ ಹೂವಿನ ಧ್ಯಾನದ ಅಗತ್ಯ ಇಲ್ಲ ನೀವು ಹೂವಿನ ಬಗ್ಗೆ ಯೋಚಿಸೋದು ಬೇಡ ನೀವು ಮಣ್ಣಿನ ಬಗ್ಗೆ ಗೊಬ್ಬರದ ಬಗ್ಗೆ ನೀರಿನ ಬಗ್ಗೆ ಸೂರ್ಯನ ಬೆಳಕಿನ ಬಗ್ಗೆ ಯೋಚಿಸಬೇಕು ಹೂವಿನ ಬಗ್ಗೆ ಅಲ್ಲ ಇವನ್ನು ಸರಿಯಾಗಿ ನಿಭಾಯಿಸಿದರೆ ಹೂ ಬಿಡತ್ತೆ ಹೂವು ಒಂದು ಪರಿಣಾಮ ಪರಿಮಳ ಒಂದು ಪರಿಣಾಮ ಅದು ನೀವು ಮಾಡೋ ಅಂಥದ್ದಲ್ಲ ಅದೇ ರೀತಿ ಧ್ಯಾನ ನೀವು ಮಾಡೋ ಅಂಥದ್ದಲ್ಲ ನೀವು ದೇಹ ಮನಸ್ಸು ಭಾವನೆ ಮತ್ತು ಪ್ರಾಣಶಕ್ತಿನ ಸರಿಯಾಗಿ ನಿರ್ವಹಿಸಿದರೆ ನೀವು ಧ್ಯಾನಸ್ಥರಾಗ್ತೀರಾ ಧ್ಯಾನ ಮಾಡೋದಿಕ್ಕೆ ಯತ್ನಿಸಿದರೆ ನಿಮಗೆ ಹುಚ್ಚಿಡಿಯುತ್ತೆ ಹಿಡಿಯುತ್ತೆ ನಿಮಗೊಂದು ಕಥೆ ಹೇಳ್ತೀನಿ ಒಂದಾನೊಂದು ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಒಬ್ಬನಿದ್ದ ಅವನಿಗೆ ಅಲೌಕಿಕ ಶಕ್ತಿಗಳು ಬೇಕಿತ್ತು ಅಲೌಕಿಕ ಶಕ್ತಿಗಳು ಅಂದರೆ ಗೊತ್ತಾ ಸೂಪರ್ ನ್ಯಾಚುರಲ್ ಪವರ್ಸ್ ಗೊತ್ತಾ ಯಾರಿಗೋ ನೀರಿನ ಮೇಲೆ ನಡಿಬೇಕು ಯಾರಿಗೋ ವಿಮಾನ ಇಲ್ಲದೆ ಹಾರಬೇಕು ಎಲ್ಲರೂ ನೆಲದ ಮೇಲೆ ನಡೀತಾರೆ ಯಾರಿಗೋ ಸೀಲಿಂಗ್ ಮೇಲೆ ನಡಿಬೇಕು ಸರ್ಕಸ್ ಅಷ್ಟೆ ಯಾರಿಗೂ ಮಾಡೋದಕ್ಕೆ ಆಗದೇ ಇರುವಂಥದ್ದನ್ನು ಮಾಡಬೇಕು ಅಂತ ಈ ವ್ಯಕ್ತಿಗೂ ಅಲೌಕಿಕ ಶಕ್ತಿಗಳು ಬೇಕಿತ್ತು ಅವನು ಒಬ್ಬರಾದ ಮೇಲೆ ಒಬ್ಬರು ತುಂಬ ಗುರುಗಳ ಹತ್ರ ಹೋದ ಎಲ್ಲರೂ ಆಗಲ್ಲ ಅಂತಂದರು ಆಮೇಲೆ ಅವನಿಗೆ ಯಾರೋ ಈ ದಕ್ಷಿಣ ಭಾರತದ ಗುರುಗಳು ಸರಿಯಿಲ್ಲ ಅವ್ರ ಬಳಿ ಹೋಗೋದು ವ್ಯರ್ಥ ಯಾಕಂದರೆ ಅವರಿಗೆ ತುಂಬ ಮಡಿವಂತಿಕೆ ಅವರು ಇದನ್ನೆಲ್ಲ ಕೊಡಲ್ಲ ಟಿಬೆಟ್ನಲ್ಲಿರೋ ಒಬ್ಬ ಸನ್ಯಾಸಿ ನನಗೆ ಗೊತ್ತು ಅವರ ಹತ್ರ ನಿನಗೆ ಬೇಕಿರೋ ಅಲೌಕಿಕ ಶಕ್ತಿಗಳೆಲ್ಲ ಇದೆ ಅದನ್ನು ಕೊಡೋದಕ್ಕೂ ಸಿದ್ಧರಿದ್ದಾರೆ ಅಂತಂದರು ಈ ವ್ಯಕ್ತಿ ತಕ್ಷಣ ಟಿಬೇಟ್ಗೆ ಪ್ರಯಾಣ ಬೆಳೆಸ್ದ ದಕ್ಷಿಣ ಭಾರತದಿಂದ ಟಿಬೇಟ್ವರೆಗೂ ನಡ್ಕೊಂಡು ಹಿಮಾಲಯ ದಾಟಬೇಕು ಸುಲಭವಾದ ಪ್ರಯಾಣ ಅಲ್ಲ ಆದರೆ ಇವನಿಗೆ ದೃಢ ಸಂಕಲ್ಪ ಅವನಿಗೆ ಅಲೌಕಿಕ ಶಕ್ತಿಗಳು ಬೇಕು ಅವನು ಅಲ್ಲಿವರೆಗೂ ಹೋದ ಅಲ್ಲಿ ಬೌದ್ಧ ವಿಹಾರಕ್ಕೆ ಹೋದ ಬೌದ್ಧ ವಿಹಾರದ ಸಂಸ್ಕೃತಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಇರೋದಕ್ಕಿಂತ ಬಹಳ ಭಿನ್ನ ಇಲ್ಲಿ ಜನರಿಗೆ ಅತಿಥಿ ದೇವೋಭವ ಅಂತ ಕಲಿಸ್ತಾರೆ ಅತಿಥಿ ದೇವರಿಗೆ ಸಮಾನ ನಿಮ್ಮ ಮನೆಗೆ ಯಾರಾದರೂ ಅತಿಥಿಯಾಗಿ ಬಂದರೆ ನೀವು ಅವರನ್ನು ದೇವರ ಥರ ನೋಡ್ಕೋಬೇಕು ಅವರು ಬೇರೆಲ್ಲೋ ನಿಮ್ಮ ಶತ್ರು ಆಗಿದ್ದರೂ ನಿಮ್ಮ ಮನೆಗೆ ಬಂದಾಗ ಅವರನ್ನು ದೇವರ ಥರ ನೋಡ್ಕೋಬೇಕು ನೀವು ಭಾರತದಲ್ಲಿ ನೋಡ್ತಿರಬೇಕು ಜನ ನಿಮ್ಮನ್ನು ನೋಡಿ ಹೀಗೆ ಮಾಡ್ತಾರೆ ಯಾಕಂದರೆ ನಿಮ್ಮನ್ನು ದೇವ್ರ ಥರ ನೋಡ್ತಾರೆ ನೀವು ಇಲ್ಲಿಗೆ ಬಂದಾಗ ನಿಮ್ಮ ದೇಶಕ್ಕೆ ಬಂದಾಗ ಬೇರೆ ಥರ ಇರ್ತಾರೆ ಆದರೆ ನೀವಿಲ್ಲಿ ಬಂದಾಗ ನಿಮ್ಮನ್ನು ದೇವ್ರ ಥರ ನೋಡ್ತಾರೆ ಆದರೆ ಬೌದ್ಧ ವಿಹಾರದಲ್ಲಿ ಅಂತಹ ಸಂಸ್ಕೃತಿ ಇಲ್ಲ ನೀವು ಅಲ್ಲಿ ಹೋದರೆ ನೀವು ಯಾರು ಅಂತ ಯಾರೂ ಕೇಳಲ್ಲ ಅವರು ನಿಮ್ಮನ್ನು ಗೌರವಿಸಲ್ಲ ಅಂತಲ್ಲ ಅವರ ಜೀವನದ ಅತಿದೊಡ್ಡ ವಿಷಯ ಏನಂದರೆ ನಾನು ಯಾರು ಅನ್ನೋದನ್ನು ಕಂಡುಕೊಳ್ಳೋದು ಈಗ ಯಾರಾದರೂ ಹೊಸಬರು ಬಂದ ತಕ್ಷಣ ನೀನ್ಯಾರು ಅಂತ ಕೇಳೋದು ತುಂಬ ದೊಡ್ಡ ಪ್ರಶ್ನೆ ಹೌದಾ ತುಂಬ ದೊಡ್ಡ ಪ್ರಶ್ನೆ ಅಲ್ವಾ ಅಂಥ ದೊಡ್ಡ ಪ್ರಶ್ನೆ ಕೇಳಿ ನಿಮಗೆ ಮುಜುಗರ ಮಾಡೋದಕ್ಕೆ ಇಲ್ಲ ಹೊಸಬರು ಬಂದಾಗ ನೀವು ಅವರನ್ನು ನೀವು ಯಾರು ಅಂತ ಪ್ರಶ್ನಿಸ್ದಿದ್ರೆ ಮುಂದಿನ ಪ್ರಶ್ನೆ ಏನು ನೀವು ಎಲ್ಲಿಂದ ಬಂದಿದ್ದೀರಾ ನೀವು ಬಂದಿದ್ದು ಎಲ್ಲಿಂದ ಅಂತ ಗೊತ್ತಾ ನೀವು ಚೈನಾದಿಂದ ಬಂದಿರಿ ಅದಲ್ಲ ವಿಷಯ ನೀವು ನಿಜವಾಗಲೂ ಎಲ್ಲಿಂದ ಬಂದಿದ್ದು ನಿಮಗೆ ಗೊತ್ತಾ ಈ ಜೀವನಕ್ಕೆ ಎಲ್ಲಿಂದ ಬಂದಿರಿ ಗೊತ್ತಾ ಗೊತ್ತಾ ಇಲ್ಲ ಎಲ್ಲಿಂದ ತಾಯಿ ಸರಿ ತಾಯಿಯ ಗರ್ಭಕ್ಕೆ ಎಲ್ಲಿಂದ ಬಂದಿರಿ ನಿಜವಾಗ್ಲೂ ಎಲ್ಲಿಂದ ಬಂದ್ರಿ ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ ಈ ಪ್ರಶ್ನೆ ಕೇಳಿಯೂ ನಿಮಗೆ ಮುಜುಗರ ಮಾಡೋದಕ್ಕೆ ಇಷ್ಟ ಇಲ್ಲ ಹೊಸಬರು ಬಂದಾಗ ನೀವು ಯಾರು ನೀವು ಎಲ್ಲಿಂದ ಬಂದ್ರಿ ಅಂತ ಕೇಳದೆ ಇದ್ದರೆ ಮಾತಾಡೋದಕ್ಕೆ ಹೆಚ್ಚೇನೂ ಇರಲ್ಲ ಅದಕ್ಕೆ ಅವರು ನಿಮ್ಮ ಜೊತೆ ಮಾತಾಡಲ್ಲ ಊಟಕ್ಕೆ ಒಂದು ಗಂಟೆ ಹೊಡೆಯುತ್ತೆ ಬೇಕಿದ್ದರೆ ಹೋಗಿ ಊಟ ಮಾಡಬಹುದು ನೀವು ತಿನ್ನದೇ ಇದ್ದರೆ ಯಾರೋ ನಿಮಗೆ ಬಲವಂತ ಮಾಡಲ್ಲ ಯಾಕಂದರೆ ಉಪವಾಸ ಬೌದ್ಧ ಜೀವನದ ಒಂದು ಮುಖ್ಯ ಅಂಶ ನೀವು ತಿನ್ನದೇ ಇದ್ದರೆ ಅದನ್ನು ಅವರು ತುಂಬ ಗೌರವಿಸ್ತಾರೆ ಯಾರೂ ತಿನ್ನಿ ಅಂತ ಬಲವಂತ ಮಾಡಲ್ಲ ನೀವು ಉಪವಾಸ ಮಾಡ್ತಿದ್ದೀರಾ ಅಂದ್ಕೋತಾರೆ ದಕ್ಷಿಣ ಭಾರತದ ಈ ವ್ಯಕ್ತಿಗೆ ಇದೊಂದು ವಿಚಿತ್ರ ಪರಿಸ್ಥಿತಿ ಯಾಕಂದರೆ ದಕ್ಷಿಣ ಭಾರತದಲ್ಲಿ ಯಾರ್ದಾದ್ರೂ ಮನೆಗೆ ಹೋದರೆ ನೀವು ದಿನದ ಯಾವುದೇ ಹೊತ್ತಿನಲ್ಲಿ ಹೋದರೂ ನೀವು ತಿನ್ನಲೇಬೇಕು ಇಲ್ಲ ಈಗ ತಾನೇ ಊಟ ಮಾಡ್ಕೊಂಡು ಬಂದೆ ಅಂತಂದರೂ ಪರವಾಗಿಲ್ಲ ನಮ್ಮನೆಗೆ ಬಂದ ಮೇಲೆ ತಿನ್ನಲೇಬೇಕು ಇದು ಹಾಸ್ಪಿಟಾಲಿಟಿ ಅತಿಥಿ ಸತ್ಕಾರ ಹಾಸ್ಪಿಟಲ್ಗೆ ಹೋಗೋ ದಾರಿ ಅವನನ್ನು ನೀನು ಯಾರು ಎಲ್ಲಿಂದ ಬಂದೆ ಊಟ ಮಾಡು ಅಂತ ಯಾರೂ ಕೇಳಲಿಲ್ಲ ಅಲ್ಲೇ ಸುತ್ತಾಡ್ತಿದ್ದ ತುಂಬ ಹಸಿವಾದಾಗ ಹೋಗಿ ಊಟ ಮಾಡಿ ಅಲ್ಲೇ ಸುತ್ತಾಡ್ತಿದ್ದ ಒಂದು ಎರಡು ಮೂರು ದಿನ ಆಯಿತು ಮೂರು ವಾರ ಹಾಗೆ ಕಳೀತು ಯಾರೂ ಅವನನ್ನು ಮಾತಾಡಿಸಲಿಲ್ಲ ಮೂರು ವಾರ ಆದಮೇಲೆ ಅಲ್ಲಿದ್ದ ಹಿರಿಯ ಸನ್ಯಾಸಿ ಅವನನ್ನು ಕರೆದರು ಇವನು ಯಾಕೆ ಬಂದಿದ್ದಾನೆ ಅಂತ ಅವ್ರಿಗೆ ಗೊತ್ತು ಅಲೌಕಿಕ ಶಕ್ತಿ ಇಟ್ಕೊಂಡು ನೀನು ಏನು ಮಾಡ್ತೀಯಾ ಅಂತ ಕೇಳಿದರು ಮೇಲೆ ನಡೆದು ಏನು ಮಾಡ್ತೀಯ ಮೂರು ದಿನ ಆದಮೇಲೆ ದೋಣಿನೇ ವಾಸಿ ಅನ್ಸತ್ತೆ ನಿನಗೆ ನಾನು ಧ್ಯಾನವನ್ನು ಕಲಿಸ್ತೀನಿ ಇದರಿಂದ ನೀನು ಸಾರ್ಥಕ ಜೀವನ ನಡೆಸಬಹುದು ಅಂತಂದರು ಇಲ್ಲ ಇಲ್ಲ ನನಗೆ ನಿಮ್ಮ ಧ್ಯಾನ ಬೇಡ ಧ್ಯಾನ ಕಲಿಯೋದಕ್ಕೆ ನಾನು ಟಿಬೇಟ್ವರೆಗೂ ಬರಬೇಕಿತ್ತ ಭಾರತದಲ್ಲಿ ನಮಗೆ ಎಲ್ಲ ಥರದ ಧ್ಯಾನಗಳು ಗೊತ್ತು ಗೌತಮ ಬುದ್ಧ ಭಾರತದವರು ಅಂತ ಮರಿಬೇಡಿ ಅಂತಂದ ತುಂಬ ರೀತಿಯಲ್ಲಿ ಇವನನ್ನು ವಿಮುಖವಾಗಿಸೋದಕ್ಕೆ ನೋಡಿದ್ರು ಆದರೆ ಇವನದ್ದು ದೃಢ ಸಂಕಲ್ಪ ನನಗೆ ಅಲೌಕಿಕ ಶಕ್ತಿಗಳು ಬೇಕೇ ಬೇಕು ಕೊನೆಗೆ ಆ ಸನ್ಯಾಸಿ ಸರಿ ನಿನಗೆ ಬೇಕೇ ಬೇಕಿದ್ರೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆಗೆ ನದಿಲಿ ಮುಳುಗು ಹಾಕಿ ಇಲ್ಲಿಗೆ ಬಾ ಏನು ಮಾಡಬಹುದು ಅಂತ ನೋಡೋಣ ಅಲೌಕಿಕ ಶಕ್ತಿಗಳ ರಹಸ್ಯನ ನಿನಗೆ ಕೊಡ್ತೀನಿ ನಮ್ಮವನು ಬೆಳಗ್ಗೆ ನಾಲ್ಕು ಗಂಟೆಗೆ ನದಿಗೆ ಹೋಗಿ ಮುಳುಗು ಹಾಕಿದ ಇದು ದಕ್ಷಿಣ ಭಾರತ ಅಲ್ಲ ಟಿಬೆಟ್ ತಾಪಮಾನ ಮೈನಸ್ನಲ್ಲಿದೆ ಒಂದು ಮೂಳುಗಲ್ಲೇ ಅರ್ಧ ಮೈ ಹೋಗಿ ಸನ್ಯಾಸಿ ಮುಂದೆ ಕೂತ ಸನ್ಯಾಸಿ ಇವನ ಸ್ಥಿತಿ ಮತ್ತು ದೃಢ ಸಂಕಲ್ಪವನ್ನು ನೋಡಿದರು ನೋಡು ಇದು ತುಂಬ ಸರಳ ಮೂರು ಮಂತ್ರಗಳಿವೆ ನೀನು ಈ ಮೂರು ಮಂತ್ರಗಳನ್ನು ಮೂರು ಸರ್ತಿ ಹೇಳಿದರೆ ಎಲ್ಲ ಅಲೌಕಿಕ ಶಕ್ತಿಗಳು ನಿಂದಾಗತ್ವೆ ನಿಮಗೆ ಆ ಮಂತ್ರಗಳನ್ನು ಹೇಳಲ್ಲ ಬುದ್ಧಂ ಶರಣಂ ಗಚ್ಚಾಮಿ ಧಮ್ಮಂ ಶರಣಂ ಗಚ್ಚಾಮಿ ಸಂಗಮ್ ಶರಣಂ ಗಚ್ಚಾಮಿ ಈ ಮೂರು ಮಂತ್ರಗಳನ್ನು ಮೂರು ಸರತಿ ಹೇಳಿದರೆ ಎಲ್ಲ ಅಲೌಕಿಕ ಶಕ್ತಿಗಳು ನಿಂದಾಗತ್ವೆ ಆದರೆ ಒಂದೇ ವಿಷಯ ಆ ಮಂತ್ರಗಳನ್ನು ಹೇಳಬೇಕಾದ್ರೆ ನೀನು ಕೋತಿ ಬಗ್ಗೆ ಯೋಚಿಸಬಾರ್ದು ಅಷ್ಟೇನಾ ಅಷ್ಟೇ ನಾನು ಹೋಗಬಹುದಾ ಖಂಡಿತ ನಮ್ಮವನು ಸಂತೋಷದಿಂದ ಕುಣಿತ ಅಲ್ಲಿಂದ ಹೊರಗೆ ಬಂದ ಈ ಮುಠಾಳ ಸನ್ಯಾಸಿ ಅಲೌಕಿಕ ಶಕ್ತಿಯ ರಹಸ್ಯನ್ನೆಲ್ಲ ಹೇಳಿಬಿಟ್ಟ ಮತ್ತು ಕೋತಿ ಬಗ್ಗೆ ಯೋಚಿಸಬೇಡ ಅಂತೆ ಅವರಿಗೆ ನನ್ನ ಸಂಸ್ಕೃತಿ ಬಗ್ಗೆ ಏನು ಗೊತ್ತು ನಾವು ವೇದ ಉಪನಿಷತ್ ಬ್ರಹ್ಮಸೂತ್ರಗಳ ಬಗ್ಗೆ ಯೋಚಿಸ್ತೀವಿ ಇವೆಲ್ಲ ಮಹಾನ್ ಗ್ರಂಥಗಳು ಕೋತಿ ಬಗ್ಗೆ ಯಾಕೆ ಯೋಚಿಸಲಿ ನಾನೇನು ಬೇಟೆಗಾರನೇ ಕಳೆದ ಹತ್ತು ವರ್ಷದಿಂದ ನಾನು ಕೋತಿನೇ ನೋಡಿಲ್ಲ ಹೀಗೆ ಕೋತಿ ಬಗ್ಗೆ ಯೋಚಿಸ್ತಾ ಹಿಮಾಲಯದ ಭಾರತದ ಬದಿಗೆ ಬಂದ ಭಾರತದಲ್ಲೊಂದು ಪವಿತ್ರ ನದಿ ಇದೆ ಕೇಳಿದ್ದೀರ ಅವನು ಪವಿತ್ರ ಗಂಗಾ ನದಿಗೆ ಬಂದ ಅಲ್ಲಿ ಮುಳುಗು ಹಾಕಿ ಕೂತ ಬುದ್ಧಂ ಕೋತಿ ಕೋತಿ ಅಂದರೆ ನದಿಲಿ ಇನ್ನೊಂದು ಮುಳುಗು ಮತ್ತೆ ಕೂತ ಬುದ್ಧಂ ಕೋತಿ ಮತ್ತೆ ಮುಳುಗು ಬುದ್ಧಂ ಕೋತಿ ಮತ್ತೆ ಮುಳುಗು ಬೇರೆ ಬೇರೆ ಯೋಗ ಭಂಗಿಗಳಲ್ಲಿ ಯತ್ನಿಸಿದ ಭೂ ಅಂದರೆ ಸಾಕು ಕೋತಿ ಬರ್ತಿದೆ ಒಂದು ವಾರದ ತೀವ್ರ ಅಭ್ಯಾಸ ಮಾಡಿದ ಮೇಲೆ ಯಾವ ಸ್ಥಿತಿಗೆ ಬಂದ ಅಂದರೆ ಏನೂ ಮಾಡದೇ ಇದ್ದರೂ ಬುರಿ ಕೋತಿಗಳು ಒಳಗೆ ಕೋತಿ ಹೊರಗೆ ಕೋತಿ ಜಗತ್ತೆಲ್ಲ ಕೋತಿಗಳು ಅವನಿಗೆ ಕೂರಕ್ಕೆ ನಿಲ್ಲಕ್ಕೆ ಮಲಗೋದಿಕ್ಕೆ ಆಗ್ತಿಲ್ಲ ಎಲ್ಲ ಕಡೆ ಕೋತಿಗಳು ಒಳಗೆ ಹೊರಗೆ ಎಲ್ಲ ಕಡೆ ಕೋತಿ ಅವನು ಮತ್ತೆ ಟಿಬೆಟ್ಗೆ ವಾಪಸ್ ಹೋದ ಆ ಸನ್ಯಾಸಿ ಬಳಿ ಹೋಗಿ ನನಗೆ ನಿಮ್ಮ ಅಲೌಕಿಕ ಶಕ್ತಿಗಳು ಬೇಡ ಮೊದಲು ಈ ಕೋತಿಗಳ ಕಾಟ ತಪ್ಪಿಸಿ ಅಂತ ಅಂದ ಇದು ನಿಮ್ಮ ಮನಸ್ಸಿನ ಸ್ವಭಾವ ನೀವು ನನಗಿದು ಬೇಡ ಅಂದರೆ ನಿಮ್ಮ ಮನಸ್ಸಲ್ಲಿ ಬರೀ ಅದೇ ನಡೆಯುತ್ತೆ ಅಲ್ವಾ ಬರೀ ಕೋತಿಗಳು ಇಲ್ಲ ಕೋತಿ ಬಗ್ಗೆ ಯೋಚಿಸಬೇಡಿ ಇಲ್ಲ ಕೋತಿ ಬಗ್ಗೆ ಯೋಚಿಸಬಾರ್ದು ಬರೀ ಕೋತಿಗಳು ಅದನ್ನು ಹೆಚ್ಚು ಮಾಡಿದಷ್ಟು ಕೋತಿಗಳು ಹೆಚ್ಚಾಗುತ್ತವೆ ನಾನೇನು ಹೇಳ್ತಿದ್ದೀನಿ ಅಂದರೆ ಮನಸ್ಸಿನ ಮೂಲಭೂತ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳದೆ ನೇರವಾಗಿ ಅದರ ಜೊತೆ ಏನಾದರೂ ಮಾಡೋಕ್ಕೆ ಹೋದರೆ ನೀವು ಹುಚ್ಚಿರಾಗ್ತೀರಾ ಸೋ ಮೆನಿ ಥಿಂಗ್ಸ್ ದಟ್ ಯು ಥಿಂಕ್ ಯು ವಾಂಟ್ ಟು ಫರ್ಗೆಟ್ ಯು ವಿಲ್ ನವ್ ಫರ್ ಗೆಟ್ ಥಿಂಗ್ಸ್ ದಟ್ ಯು ವಾಂಟ್ ಟು ರಿಮೆಂಬರ್ ಯು ಆಲ್ವೇಸ್ ಫರ್ಗೆಟ್ ಇಟ್ ಮರಿಬೇಕು ಅಂತಕೊಂಡಿರೋದನ್ನು ನೀವು ಮರೆಯೋದೇ ಇಲ್ಲ ನೆನಪಿಡಬೇಕು ಅನ್ನೋದನ್ನೆಲ್ಲ ನೀವು ಯಾವಾಗಲೂ ಮರಿತೀರಾ ಅಲ್ವಾ ಯಾಕಂದರೆ ಮನಸ್ಸಿನ ಮೂಲ ಸ್ವಭಾವವನ್ನು ಅರ್ಥ ಮಾಡಿಕೊಳ್ಳದೆ ನಾವು ಮನಸ್ಸನ್ನು ನಡೆಸೋದಕ್ಕೆ ನೋಡ್ತಿದ್ದೀವಿ ಇದು ಜಗತ್ತಿನಲ್ಲಿರೋ ಅತ್ಯಂತ ಪರಿಷ್ಕೃತ ಯಂತ್ರ ಆದರೆ ನೀವು ಅದನ್ನು ಹೇಗೆ ಹೇಗೋ ಬಳಸ್ತಿದ್ದೀರ ಹಾಗೆ ಮಾಡಿದರೆ ಯಾವಾಗಲೂ ಒಂದು ಸರ್ತಿ ಕೆಲಸ ಮಾಡತ್ತೆ ಹೆಚ್ಚಾಗಿ ದುರದೃಷ್ಟವಶಾತ್ ಹೆಚ್ಚಿನವರ ಮನಸ್ಸು ಅವರ ವಿರುದ್ಧನೇ ಕೆಲಸ ಮಾಡ್ತಿರತ್ತೆ ನಿಮಗೆ ಐದು ವರ್ಷ ಆಗಿದ್ದಾಗ ನೀವು ಇಷ್ಟೇ ಇದ್ದಾಗ ನೀವೆಷ್ಟು ಸಂತೋಷವಾಗಿದ್ದಿರಿ ಮತ್ತು ಇವತ್ತು ನೀವೆಷ್ಟು ಸಂತೋಷವಾಗಿದ್ದೀರಾ ಅದು ಹೆಚ್ಚಾಗಿದೆಯಾ ಕಡಿಮೆ ಆಗಿದೆಯಾ ಅಂದರೆ ನಿಮ್ಮ ಮನಸ್ಸು ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದೆ ಅದು ನಿಮ್ಮ ವಿರುದ್ಧ ಕೆಲಸ ಮಾಡ್ತಿದೆ ಯಾಕಂದರೆ ಅದೇನು ಅನ್ನೋದರ ಮೂಲ ವಿಷಯವನ್ನು ಅರ್ಥ ಮಾಡಿಕೊಳ್ಳದೆ ಅದನ್ನು ನಡೆಸ್ತಿದ್ದೀರಾ ನಿಮ್ಮ ಹತ್ರ ಚೂಪಾದ ಕತ್ತಿ ಇದ್ದರೆ ನಿಮ್ಮ ಕೈಗಳು ಸ್ಥಿರವಾಗಿರಬೇಕು ಹೌದಲ್ವಾ ತುಂಬ ಹರಿತವಾದ ಚೂರಿ ಇದ್ದರೆ ನಿಮ್ಮ ಕೈಗಳು ಸ್ಥಿರವಾಗಿರಬೇಕು ಸ್ಥಿರ ಇಲ್ಲ ಅಂದರೆ ನಿಮ್ಮನ್ನು ಅಥವಾ ಬೇರೆಯವ್ರನ್ನ ಕೊಯ್ತೀರ ಹೌದಾ ಅಲ್ವ ಈಗಾಗ್ತಿರೋದು ಅಷ್ಟೇ ನೀವು ಮನುಷ್ಯರಾದಾಗ ನಿಮ್ಮ ಹತ್ರ ಹರಿತವಾದ ಚೂರಿ ಬಂತು ಕೈಗಳು ಸ್ಥಿರವಾಗಿಲ್ಲ ಅದಕ್ಕೆ ಯೋಗ ಕೈಗಳನ್ನು ಸ್ಥಿರವಾಗಿಸೋದಿಕ್ಕೆ ಆಗ ಈ ಹರಿತವಾದ ಚೂರಿನ ನಮಗೆ ಬೇಕಿರೋ ರೀತಿ ಬಳಸಬಹುದು ಆಗದು ನಮ್ಮನ್ನೇ ಕುಯ್ತಿರಲ್ಲ ಈಗ ಜಗತ್ತಿನಲ್ಲಿ ನೀವು ನೋಡೋ ಎಲ್ಲ ದುಃಖಗಳು ಜಗತ್ತಿನಲ್ಲಿರೋ ಎಲ್ಲ ಮಾನವ ದುಃಖಗಳು ಅವುಗಳ ಉತ್ಪಾದನಾ ಘಟಕ ಎಲ್ಲಿದೆ ಶಾಂಘೈನಲ್ಲ ಉತ್ಪಾದನಾ ಘಟಕ ಎಲ್ಲಿದೆ ನಿಮ್ಮದೇ ಮನಸ್ಸಿನಲ್ಲಿ ಎಲ್ಲ ರೀತಿಯ ದುಃಖ ಉತ್ಪಾದನೆ ಆಗೋದು ಇಲ್ಲೇ ಇದು ನಿಮಗಾಗಿ ಆನಂದ ಭಾವೋತ್ಕರ್ಷನ ಉತ್ಪಾದನೆ ಮಾಡ್ತಿರಬೇಕು ಆದರೆ ದುಃಖ ಉತ್ಪಾದನೆ ಮಾಡ್ತಿದೆ ಯಾಕಂದರೆ ಸ್ಥಿರವಾದ ಅಡಿಪಾಯ ಇಲ್ಲ ಎಲ್ಲ ಕಡೆ ಹೊಯ್ದಾಡ್ತಿದೆ ಒಂದ್ಸರ್ತಿ ಈ ಮನಸ್ಸು ನಿಮಗಾಗಿ ಕೆಲಸ ಮಾಡ್ತು ಅಂದರೆ ನೀವು ಸ್ವಭಾವಯುತವಾಗಿ ಸಂತೋಷಭರಿತರಾಗಿದ್ದರೆ ದುಃಖದ ಭಯ ಇರಲ್ಲ ನಿಮ್ಮ ಮನಸ್ಸು ನಿಮ್ಮಿಂದ ಸೂಚನೆಗಳನ್ನು ತಗೊಳ್ಳೋ ಹಾಗಾದರೆ ಏನೇ ಆದರೂ ನಾನು ಇದನ್ನು ಸಂತೋಷವಾಗಿ ಇಡ್ತೀನಿ ಆಗ ಇದೊಂದು ಪವಾಡವಾಗತ್ತೆ ಇದು ಶ್ರೇಯಸ್ಸಿಗೆ ಅದ್ಭುತ ಸಾಧನವಾಗತ್ತೆ ಆಗ ನೀವು ಈ ಜೀವನದ ಸಂಪೂರ್ಣ ಆಳ ಮತ್ತು ವ್ಯಾಪ್ತಿಯನ್ನು ಪರಿಶೋಧಿಸ್ತೀರಾ